ಮೊದಲನೇ ಸುದ್ದಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಡೆಯುತ್ತಿರುವಂತಹ ಮೈತ್ರಿ ಹಾಗೇನೆ ಕುಮಾರಸ್ವಾಮಿ ವರ್ಸಸ್ ಡಿ ಸಿಎಂ ಡಿ ಕೆ ಶಿವಕುಮಾರ್ ನಡುವಿನ ವಾರ್ ಲೋಕಸಭಾ ಚುನಾವಣೆಗೆ ಮೊದಲು ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ಹೇಳಿರೋದನ್ನ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರು ಗೇಲಿ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವರು ಕುಮಾರಸ್ವಾಮಿ ಅವರಿಗೆ ನಾಲಿಗೆ ಮೇಲೆ ಹಿಡಿತ ಇರೋದಿಲ್ಲ ಹಿಡಿತ ತಪ್ಪಿದೆ ತಲೆ ಮತ್ತು ನಾಲ್ಗೆ ನಡುವೆ ಸಂಪೂರ್ಣ ಕಟ್ ಆಗಿದೆಯೋ ಅಥವಾ ಹಾಗೆ ಹೇಳಿ ಪಕ್ಷ ತೊರೆಯಲು ರೆಡಿಯಾಗಿರುವ ತಮ್ಮ ಪಕ್ಷದ ಶಾಸಕರನ್ನು ಹಿಡಿದಿಟ್ಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೋ ಗೊತ್ತಾಗಿಲ್ಲ ನೂರು ಮೂವತ್ತಾರು ಶಾಸಕರನ್ನು ಹೊಂದಿರುವ ಸರ್ಕಾರ ಇನ್ನಾರು ತಿಂಗಳಲ್ಲಿ ಉರುಳುತ್ತೆ ಅಂತ ಹೇಳುವ ಇವರ ಬುದ್ಧಿಗೆ ಏನು ಹೇಳಬೇಕಂದು ಗೊತ್ತಾಗ್ತಿಲ್ಲ ಅವರು ಆರು ತಿಂಗಳು ಅಂತ ಹೇಳಿದ್ದಾರಲ್ವಾ ಕಾದು ನೋಡೋಣ ಬಿಡಿ ಅಂತ ಹೇಳಿದ್ದಾರೆ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಡಿ ಕೆ ಶಿವಕುಮಾರ್ ಕಾರಣ ಅಂತ ಕುಮಾರಸ್ವಾಮಿ ಹೇಳಿರೋದು ಮಹಾ ಅಪರಾಧ ಸರ್ಕಾರ ಉಳಿಸುವ ಉಳಿಸಲು ಶಿವಕುಮಾರ್ ಎಷ್ಟು ಕಷ್ಟಪಟ್ಟರು ಅಂತ ಎಲ್ಲರಿಗೂ ಗೊತ್ತಿದೆ ಕುಮಾರಸ್ವಾಮಿಯವರ ಜಾಯಮಾನವೇ ಹಾಗೆ ಹಿಟ್ ಅಂಡ್ ರನ್ ಥರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯ ಲೋಕಸಭೆಯಲ್ಲಿ ನಡೆದ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲುವಿಗಾಗಿ ಶಿವಕುಮಾರ್ ಶ್ರಮಪಟ್ಟಿದ್ದಾನ ಕುಮಾರಸ್ವಾಮಿ ಮರ್ತಿದ್ದಾರೆ ಅಂತ ಅವರು ಹೇಳಿದ್ದಾರೆ ಎಸ್ ಲೋಕಸಭಾ ಚುನಾವಣೆ ಬಳಿಕ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕರ್ನಾಟಕದಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆ ನಡೆಯುತ್ತೆ ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜೈಲ್ಗೆ ಪರ್ಮನೆಂಟ್ ಆಗಿ ಹೋಗ್ತಾರೆ ಅಂತ ಇತ್ತೀಚೆಗಷ್ಟೇ ಎಚ್ ಡಿ ಕುಮಾರ್ ಅವರು ಗುಡುಗಿದ್ರು ಇಷ್ಟೊಂದು ವೈಯಕ್ತಿಕ ದ್ವೇಷಾನ ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯವನ್ನ ಸಾಧಿಸೋಕೆ ಇಬ್ಬರು ಒಕ್ಕಲಿಗ ನಾಯಕರು ಇಷ್ಟರ ಮಟ್ಟಿಗೆ ಹೇಳಿಕೆಗಳನ್ನು ಕೊಡುವ ಮಟ್ಟಿಗೆ ರಾಜಕೀಯದಲ್ಲಿ ಏನು ಬೇಕಾದ್ರೆ ಆಗ್ಬಿಡುತ್ತೆ ಕುಮಾರಸ್ವಾಮಿ ಅವರು ಹೇಳಿಕೆಗೆ ಸಾಕಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಚಲುವರ ಸ್ವಾಮಿ ಅವರು ಮುಖ್ಯವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಾಲ್ಗೆ ಮೇಲೆ ಹಿಡಿತಾ ಇಲ್ಲ ಅಂತ ಹೇಳಿದ್ದಾರೆ